ಎಲ್ಲ ಬಂದು ಕೇಳ್ತಾರೆ ಶಾಮೋರೆ ಮದುವೆಯಾಗಿ 8 ವರ್ಷ ಆಯ್ತು ಮಗು ಆಗಿಲ್ಲ ಶಾಮೋರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಶಾಮೋರೆ ಮನೆ ಕಟ್ಟಬೇಕು ಅಂತಿದೀವಿ ಮನೆ ಕಟ್ಟಕ್ಕೆ ಆಗ್ತಿಲ್ಲ ಆದ್ರೆ ನಮ್ಮ ಜನಕ್ಕೆ ತಾಳ್ಮೆ ಇಲ್ಲ ದಿಢೀರ್ ಅಂತ ಎಲ್ಲ ಆಗಾಗ್ಲೇ ಆಗಿಬಿಡಬೇಕು ಔಷಧಿಂ ಧ್ಯಾನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ವೈಟ್ ಕಾಲರ್ ಯಾವೂರಲ್ಲಿ ಹಿಡಿಯಕ್ಕೆ ಹೋಗಿ ಕಚ್ಚಿರೋದು ಯಾವೂರಲ್ಲಿ ದೇವನಹಳ್ಳಿ ದೇವನಹಳ್ಳಿ ಬೆಂಗಳೂರು ಕೇಳಿ ಏನಂತ ಕೇಳಬೇಕು ನಿಮಗೆ ಹಲೋ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಅದೇ ಆಭರಣವು ನಮ್ಮ ಫ್ರೆಂಡ್ ಅವರ ಮಾವಗೆ ಕಚ್ಚಿತ್ತು ಆಭರಣದವೇನದು ಹಾ ಆಭರಣೇ ಅವು ಸರ್ ನೀವು ನಿಮ್ಮ ಪ್ರತಿಯೊಂದು ವಿಡಿಯೋ ನೋಡಿ ನಾನು ಫಾಲೋವರ್ ಸರ್ ಆ ಒಂದು ಕೆಲಸ ಮಾಡಿ ಆ ಹಾವಿನ ಫೋಟೋ ಇಟ್ಟಿದ್ದೀರಾ हावी फोटो कल आभरण हावे विषय रात्रि कच्चित कच्चित विषय तले कटी नेक्स्ट ऐन आर हावल का फोटो हाकि अद्ल विषय इो इतनी नेक्स्ट इन यहाँ अरे आ हाव रक्षण मल रक्षक कर्सी इला अद्वन यहाँ ओडिस हिड़ी नावे हेकोड़ती फोटो कल आ फोटो कल ಆಭರಣದ ಅವಕಚ್ಚಿದ ಏನಾಗಲ್ಲ ತಲೆ ಕೆಡಿಸ್ಕೋಬೇಡಿ ಹೌದಾ ಓಕೆ ಸರ್ ಓಕೆ ಹಲೋ ಸರ್ ಬಟ್ ಅದು ಕನ್ಫರ್ಮ್ ಆಗಿದೆ ಆಭರಣದ ಹಾವೇನ ಅಂತ ಗೊತ್ತಾಗೋಕ್ಕೋಸ್ಕರ ಹಾವದ ಒಂದು ಫೋಟೋ ಕಳಿಸ್ಕೊಳ್ಳಿ ಯಾಕಂತಂದ್ರೆ ನೀವು ಶೋರ್ ಆಗಿದ್ರೆ ಆಭರಣದ ಹಾವ ಅಂತ ಓಕೆ ಸರಿ ಅದಕ್ಕೆ ಇನ್ನೊಂದು ವಾಟ್ಸ್ಆಪ್ ನಂಬರ್ ಹೇಳ್ತೀರಾ ಅದು ಕಳಿಸ್ಕೊಳ್ತೀರಾ ವಾವ್ ಬನ್ನಿ 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 ಆಭರಣ play by USC John ಇದು ನಮ್ಮ ಮಸೂದು ಬಿರಣಿ ಅಣ್ಣ ಇದು ನಮ್ಮ ಮಸೂದು ಬಿರಣಿ ಮ್ಯೂಸಿಕ್ ಗ್ರಾಫ್ ಅಂತ ನಿತ್ಯ ಧನ್ಯ ಇದು ನಮ್ಮ ಮಸೂದು ಬಿರಣಿ ದಿನ ನಾವು ಅಗ್ನಿಹೋತ್ರ ಮಾಡ್ತೀವಿ ಧೂಪ ಓಮಕ್ಕೆ ಸರ್ ನಾವು ಯಾವ್ಯಾವ ದೇವರು ಅಂತ ಹೇಳ್ಬಿಡ್ತೀನಿ सर ऐन नानू बाबन विग्रह के वर्ष नमल नन के वो मध्य आसे बाबन देवस्थान अंत बाबन देवस्थान नाने बाबन अंदे देवस्थान माती सो अंदक ना कुवेंपुनगर कॉर्पोरेटर अल्लू अंदे ಅಲ್ಲಿ ಕೆಲವು ಸನ್ನಿವೇಶಗಳು ಸರಿಯಾಗಿ ಆಗ ಬರಲಿಲ್ಲ ಆಮೇಲೆ ಏನು ಮಾಡಿದೆ ಬೃಂದಾವನ ಎಕ್ಸ್‌ಟೆನ್ಷನ್ ನಾನು ಹುಟ್ಟು ಬೆಳೆದ ಜಾಗ ಅಲ್ಲಿ ಒಂದು ಸ್ವಂತ ಮನೆ ಇತ್ತು ನಮ್ಮ ತಂದೆಯವರು 1972ನೇ ಇಸವಿಯಲ್ಲಿ ತಗೊಂಡಿದ್ದ ಮನೆ ಆ ಮನೆಯಲ್ಲಿ ಆ ಏರಿಯಾದಲ್ಲಿ ದೇವಸ್ಥಾನ ಮಾಡಬೇಕು ಅಂದ್ಕೊಂಡೆ ಅಲ್ಲೂ ವಾತಾವರಣ ಸರಿ ಹೋಗಲಿಲ್ಲ ತದನಂತರ ಏನು ಮಾಡಿದೆ ಇದು ಜಾಗ ನಾವು ನಮ್ಮಪ್ಪ 1980ನೇ ಇಸವಿಯಲ್ಲಿ ತಗೊಂಡಿದ್ದ ಜಾಗ ಇದು ನಮ್ಮ ತಂದೆಯವರು ಅಂದ್ರೆ ಹಿಂದೆಗಡೆ ಒಂದು 40x90 ಇಲ್ಲಿ 40x50 ಅಂತ ತಗೊಂಡಿದ್ರು ಈ ಜಾಗ ಬೇರೆ ಅವರದಿತ್ತು ಆ ಹೆಗಡೆ ಅಂತ ಅವರದು ನಾನು ಈ ಜಾಗನ ಅವರತ ಪರ್ಚೇಸ್ ಮಾಡಿದೆ ದೇವಸ್ಥಾನಕ್ಕೆ ಅಂತ ಮಾಡ್ದನೇನೋ ಗೊತ್ತಿಲ್ಲ ಆಯ್ತಾ ಪರ್ಚೇಸ್ ಮಾಡಿದೆ ಯಾಕಂದ್ರೆ ಈಶಾನ್ಯ ಇತ್ತಲ್ಲ ಅದು ಅಗ್ನಿಮೂಲೆ ಬೆಳೆದ್ಬಿಡೋದು ನನಗೆ ಈಶಾನ್ಯ ಬೆಳಿಬೇಕಿತ್ತು ಈಶಾನ್ಯ ಬೆಳಿಬೇಕಿತ್ತು ಅದಕ್ಕೆ ಏನು ಮಾಡಿದೆ ನಾನು ಈ ಜಾಗ ಪರ್ಚೇಸ್ ಮಾಡಿದೆ
ಇಲ್ಲಿ ಗಿಡಗಳು ಬೆಳೆದಿತ್ತು. ಬಾಡಿಗೆಗಿದ್ದರು ಕ್ಲೀನ್ ಮಾಡಿಸಿ ಅಂತಿದ್ರು. ಹಾವುಗಳೆಲ್ಲ ಓಡಾಡ್ತಿತ್ತು ತುಂಬ. ಕ್ಲೀನ್ ಮಾಡ್ಸೋಕ್ಕೆ ಬಂದಾಗ ಒಂದು ಫ್ಲಿಕರ್ ಆಯಿತು, ಯಾಕೆ ಎಲ್ಲೆಲ್ಲೋ ಮಾಡ್ತಿದ್ಯಾ ಇಲ್ಲೇ ಮಾಡೋ ಅಂತ. ಜನವರಿಲಿ ಫ್ಲಿಕರ್ ಆಯಿತು, ಫೆಬ್ರವರಿಲಿ ಗುದ್ದಲಿ ಪೂಜೆ ಮಾಡಿಸ್ದೆ ಭಾಷ್ಯಂ ಸ್ವಾಮೀಜಿ ಕರೆಸಿ. ನೆಕ್ಸ್ಟ್ ಫೆಬ್ರವರಿ ಎರಡು ವರ್ಷದಿಂದೆ ವಿಗ್ರಹಗಳ ಪ್ರತಿಷ್ಠಾಪನೆ ನಮ್ಮ ಶ್ರೀಮಾನ್ ಶ್ರೀ ಯದುವೀರ್ ದತ್ತ ಕೃಷ್ಣರಾಜ ಒಡೆಯರ್ ಅವ್ರು ಕರೆಸಿ ಕುಂಭಾಭಿಷೇಕ ಮತ್ತು ಪೂರ್ಣಾವತಿ ಅವ್ರ ಕೈಯಲ್ಲಿ ಮಾಡಿಸ್ದೆ. ಈ ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ಇದು ಸತ್ಯನಾರಾಯಣ ಸ್ವಾಮಿ, ಇದು ಸತ್ಯನಾರಾಯಣ. ಈ ವಿಗ್ರಹ ಭೋಗಾದಿಯಲ್ಲೊಬ್ಬರು ರೋಡು ಒಂದು ಸೈಟ್ನ ರೋಡ್ ಮಾಡಿಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಆ ಮನುಷ್ಯ ಏನು ಮಾಡಿದ್ವಿ, ಯಾರದೋ ಕೈಲಿ ಒಂದು ದೇವಸ್ಥಾನ ಮಾಡೋಣ ಅಂತ ನಿಮ್ಮಂಥವ್ರು ಈ ಸತ್ಯನಾರಾಯಣ ವಿಗ್ರಹನ ಕೆತ್ತಿಸ್ಕೊಟ್ರು. 14 ವರ್ಷ ಪೂಜೆ ಇಲ್ಲದೆ ನಿಂತ್ಕೊಂಡ್ಬಿಟ್ಟಿತ್ತು. ಅವ್ರು ಇದನ್ನ ನದಿಗೆ ಬಿಡಬೇಕು ಅಂತ ಡಿಸೈಡ್ ಮಾಡಿದರು. ಆವಾಗ ಈ ವಿಗ್ರಹಗಳನ್ನೆಲ್ಲ ಕೆತ್ತಿದಂಥ ಶ್ಯಾಮ್ ಸುಂದರ್ ಭಟ್ ಅಂತ ಅವ್ರಿಗೋಗಿ ಹೇಳ್ತಾರೆ, ನಾನು ಈ ಥರ ವಿಗ್ರಹ ನದಿಗೆ ಬಿಟ್ಬಿಡ್ತಿದ್ದೀನಿ ಅಂತ. ಬೇಡ ಬೇಡ, ನದಿಗೆ ಬಿಡಬೇಡಿ, ಸ್ನೇಹ ಶ್ಯಾಮ್ ಒಂದು ದೇವಸ್ಥಾನ ಮಾಡ್ತಾಯಿದ್ದಾರೆ ಅವ್ರಿಗೆ ಕೇಳಿ ಅಂದಾಗ ನನಗೆ ತಂದು ಕೊಟ್ಟರು, ನಾನು ಪ್ರತಿಷ್ಠಾಪನೆ ಮಾಡಿದೆ. ಈ ಮೈಸೂರು ಮಹಾರಾಜರು ಬಂದು ಉದ್ಘಾಟನೆ ಮಾಡಿ. ಹೌದು, ಯದುವೀರ್ ದತ್ತ ಕೃಷ್ಣ ನರಸಿಂಹರಾಜ ಒಡೆಯರವರು. ಇದು ಬಂದು ಶಿವಪಂಚಾಯತನ. ಶಿವಪಂಚಾಯತನ ಇರೋದು ಎರಡು ಕಡೆ ಮೈಸೂರಲ್ಲಿ, ಒಂದು ಚಂದ್ರಮೌಳೇಶ್ವರನ ದೇವಸ್ಥಾನ, ಇನ್ನೊಂದು ನಮ್ಮ ಹತ್ರ. ಅದು ಮೊದಲನೇದು ಆದಿತ್ಯ ಅಂದರೆ ಸೂರ್ಯ, ನಾರಾಯಣ, ಗಣನಾಥ, ಅಂಬಿಕಾ ಸಮೇತ ಚಂದ್ರಮೌಳೇಶ್ವರ. ಇದು ಶಿವಪಂಚಾಯತನ ಅಂತ. ಇದು ಬಂದು ಅಮ್ಮನವರು, ಪಾರ್ವತಿ ಅಮ್ಮನವರು. ಇದು ಪಾರ್ವತಿ ಅಮ್ಮನವರು. ಪಾರ್ವತಿ ಅಮ್ಮನವರು ದತ್ತಾತ್ರೇಯ, ಶಿರಡಿ ಸಾಯಿನಾಥ, ಅರ್ಧನಾರೀಶ್ವರ, ಯೋಗ ಗಣೇಶ, ಸುಬ್ರಹ್ಮಣ್ಯ, ನಾಗಪ್ಪ, ಇವರಿಷ್ಟು ಜನ ಇಲ್ಲಿ ಬಂದು ಕೂತಿದ್ದಾರೆ. ಇವ್ರಿಗೆ ನಿತ್ಯ ಪೂಜೆ ನಡೆಯುತ್ತೆ. ಪಿರಮಿಡ್ ಶೇಪಲ್ಲಿ ಮಾಡಿದ್ರೆ ವೈಬ್ರೇಷನ್ ಎನರ್ಜಿ ಇರುತ್ತೆ. ಸೊ ಆಮೇಲೆ ನಿಜ, ಖಂಡಿತವಾಗ್ಲೂ ನಿಜ, ವೈಬ್ರೇಷನ್ ಇರುತ್ತೆ. ಒಂದು, ಎರಡನೇದು ಎಲ್ಲ ತಾರಸಿ ಹಾಕಿಬಿಟ್ರೆ ನಿಮಗೆ ದೇವಸ್ಥಾನ ಇದೇ ಹೊರಟೋಗುತ್ತೆ. ಯಾವತ್ತೂ ದೇವಸ್ಥಾನಗಳಿಗೆ ತಾರಸಿಗಿಂತ ನೋಡಿ, ನಮ್ಮ ಇದರಲ್ಲಿ ಹಿಂದಿನ ಕಾಲದಲ್ಲಿ ಯಾವ ದೇವಸ್ಥಾನಕ್ಕೂ ತಾರಸಿ ಹಾಕಿಲ್ಲ, ಅವರು ಎಲ್ಲ ಕಲ್ಲಲ್ಲೇ ಮಾಡಿದ್ದಾರೆ. ನ್ಯಾಚುರಲ್ ಏನು ತೊಗೋತಾರೆ ಅದನ್ನೇ ತೊಗೋತಾರೆ. ಸೊ ಅದ್ರ ವೈಬ್ರೇಷನ್ನೇ ತಣ್ಣಗಿರುತ್ತೆ, ಒಂದು ವೈಬ್ರೇಷನ್ ಇರುತ್ತೆ. ಬೇಸಿಗೆ ಕಾಲದಲ್ಲೂ ತಣ್ಣಗಿರುತ್ತೆ. ಏನಿಲ್ಲ ಸರ್, ದೇವ್ರು ಕೇಳೋದೇನು ಗೊತ್ತಾ, ಭಕ್ತಿ ಒಂದು ಕೇಳ್ತಾನಷ್ಟೇ, ಇನ್ನೇನು ಕೇಳಲ್ಲ. ನಿಯಮ ಭಕ್ತಿ ಬಿಟ್ಟರೆ ಇನ್ನೇನು ಅವನು ಏನು ಆಡಂಬರ, ಆ ಪೂಜೆ ಈ ಪೂಜೆ ಏನು ಕೇಳಲ್ಲ. ಭಕ್ತಿ ಒಂದು ಬೇಕಾಗಿರೋದಷ್ಟೇ, ಇನ್ನೇನು ಬೇಡ ಸರ್ ದೇವ್ರಿಗೆ. ತುಂಬ ಜನ ವ್ಯಾಪಾರ ಖಂಡಿತ ಸತ್ಯ, ಅದು ನಿಜವಾಗ್ಲೂ ಸತ್ಯ. ನಾನು ಹೇಳಿದ್ನಲ್ಲ, ಕೆಲವೆಲ್ಲ ವ್ಯಾಪಾರೀಕರಣ ಆಗಬಾರ್ದು. ವಿದ್ಯೆ, ಆಸ್ಪತ್ರೆ, ದೇವಸ್ಥಾನ ಇದೆಲ್ಲ ವ್ಯಾಪಾರ ಆಗಬಾರ್ದು ಸರ್. ಬರೋದೇ ಅವ್ರು ಕಷ್ಟಕ್ಕೆ ಬಂದಿರ್ತಾರೆ ಸರ್, ಕಷ್ಟಕ್ಕೆ ಬಂದು ಕಷ್ಟ ಕೇಳ್ಕೊಳಕ್ಕೆ ಬಂದಿರ್ತಾರೆ. ಅಲ್ಲೂ ಪಾಪ ಅವ್ರಿಗೆ ಇನ್ನೂ ಕಷ್ಟ ಕೊಡಬಾರ್ದು, ಯಾವತ್ತೂ ಅಷ್ಟು ಇನ್ನೂ ಕಷ್ಟ ಕೊಡೋಕೆ ಹೋಗಬಾರ್ದು. ಅವ್ರ ಪಾಪ ಬಂದಿರುವಾಗ ಅವ್ರಿಗೆ ನೆಮ್ಮದಿ ಕೊಡಬೇಕು, ಅವ್ರು ಕೇಳಿದ್ದಕ್ಕೆ ಸಮಾಧಾನ ಉತ್ತರ ಕೊಡಬೇಕು. ಎಲ್ಲ ಬಂದು ಕೇಳ್ತಾರೆ, ಶ್ಯಾಮವರೇ ಮದುವೆಯಾಗಿ 8 ವರ್ಷ ಆಯಿತು, ಮಗು ಆಗಿಲ್ಲ, ಶ್ಯಾಮವರೇ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಶ್ಯಾಮವರೇ ಮನೆ ಕಟ್ಟಬೇಕು ಅಂತಿದ್ದೀವಿ ಮನೆ ಕಟ್ಟೋಕ್ಕಾಗ್ತಿಲ್ಲ. ಆದರೆ ನಮ್ಮ ಜನಕ್ಕೆ ತಾಳ್ಮೆ ಇಲ್ಲ, ದಿಢೀರಂತೆಲ್ಲ ಆಗಾಗಲೇ ಆಗಿಬಿಡ್ಬೇಕು. ಯಾಕೆ ತಾಳ್ಮೆ ಇದ್ದರೆ ಖಂಡಿತ ಇಲ್ಲ ಆಗುತ್ತೆ. ಮನುಷ್ಯನಿಗೆ ಪ್ರಪಂಚದಲ್ಲಿ ಮನುಷ್ಯನಿಗೆ ತುಂಬ ಬೇಕಾಗಿರೋದು ಏನಂದರೆ ತಾಳ್ಮೆ, ಸಂಯಮ, ಸಹನೆ. ಇನ್ನು ಮೂರಿದ್ದರೆ ಖಂಡಿತವಾಗಲೂ ಏನು ಬೇಕನ್ನೇ ಜಯಿಸ್ಕೊಂಬರ್ಬೋದು. ಇದು ಒಬ್ಬರು ಡಾಕ್ಟ್ರ್ ಕೊಟ್ಟಿದ್ದು. ಇದು ದುಬೈಗೆ ಹೋಗ್ಬೇಕಿತ್ತು ಈ ಫೋಟೋ. ಕೊರೋನಾ ಬಂದುಬಿಡ್ತು. ಕೊರೋನಾ ಬಂದಾಗ ಆ ಟೈಮಲ್ಲಿ ಪಾಪ ಇವ್ರೇನು ಮಾಡಿದ್ರು, ಅಂಗಡಿ ಅವನು ಬಲವಂತ ಮಾಡ್ತಿದ್ದನಂತೆ, ಜಾಗ ಎಲ್ಲ ತೊಗೊಂಡೋಗಿ ತೊಗೊಂಡೋಗಿ ಅಂತ. ಅವರು ದುಬೈಯಿಂದ ಅವ್ರ ತಂಗಿಗೆ ಫೋನ್ ಮಾಡ್ತಾರೆ, ತೊಗೊಂಡೋಗೋಮ್ಮ ನೀನು ಅಂತ. ಅವ್ರು ಮೈಸೂರಿಗೆ ತರ್ತಾ ಇರ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಶ್ರೀರಂಗಪಟ್ಟಣ ಹತ್ರ ಬರ್ತಾ ಬರ್ತಾ
ಮನೇಲಿಟ್ಕೊಳ್ಳೋದು ತುಂಬ ದೊಡ್ಡದಾಯ್ತಲ್ಲ ಅಂದಾಗ ನನ್ನ ಫ್ರೆಂಡ್ ಮಂಜು ಅಂತ ಅವ್ನು ಕೇಳ್ತಾರೆ. ಅವನೇನು ಮಾಡ್ತಾನೆ, ಸ್ನೇಹಕ್ಷ ಒಂದು ದೇವಸ್ಥಾನ ಮನೇಲಿ ಇಡೋಣ ಅಂತ. ಅಲ್ಲಿ ತಂದು ಅವ್ರು ಬಂದು ದುಬಾಯಿಗೆ ಹೋಗೋರು ಇಲ್ಲಿ ಬಂದು ಕೂತ್ಕೊಂಡ್ರು. ಎಲ್ಲ ಋಣಗಳು ಸರ್ ಎಲ್ಲೆಲ್ಲಿ ಬರಬೇಕು ಅಂತಿರುತ್ತೆ ಬರುತ್ತೆ. ನಾವು ಅನ್ಕೋತೀವಿ ನಾವು ಮಾಡಿದ್ವಿ ಅಂತ. ಇದು ಸ್ಫಟಿಕ ಲಿಂಗ, ಇದು ನವರತ್ನ ಲಿಂಗ. ನಾನು ಇದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಿದ್ದೆ. ಆ ಸಮಯದಲ್ಲಿ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಮತ್ತು ಅರುಣಾಚಲ ಅಂತ ಒಂದು ಸರಿ ರೋಡಲ್ಲಿ ಸಿಗ್ತಾರೆ ಕಾಫಿ ಕುಡಿಯುವಾಗ, ನಾನು ಈ ಥರ ದೇವಸ್ಥಾನ ಮಾಡ್ತಿದ್ದೆ ನಾವು ಒಂದು ಮಾಡ್ತಿದ್ದೀವಿ ಅಂತಾರೆ. ಅವ ಲಿಂಗದ ಫೋಟೋ ತೋರಿಸ್ತಾರೆ. ಇದು ಎಲ್ಲಿದ್ದು ಅಂತೀನಿ, ಉಜ್ಜಯಿನಿ ಅಂತ. ಉಜ್ಜಯಿನಿ ಒಬ್ಬ ಮಹಾರಾಜರು ಇದ್ದಾರೆ, ಅವ್ರ ಕೈ ಕೆಳಗೆ 17 ಲಕ್ಷ ನಾಗಸಾಧುಗಳಿದ್ದಾರೆ. ಅವರಿಗೆ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಬೇಡ ಬೇಡ ನಾನೇ ಕಳಿಸ್ತೀನಿ ಅಂದ್ಬಿಟ್ಟು ಉಜ್ಜಯಿನಿಯಿಂದ ಈ ಲಿಂಗವನ್ನು ಕಳಿಸ್ತಾರೆ. ಇದು ಬಾಣಲಿಂಗ. ಇದು ಪೌಣಿ ಅಮಾವಾಸ್ಯ ದಿನ ನರ್ಮದಾ ನದಿ ಉಕ್ಕಿದಾಗ ಅಲ್ಲಿ ಕಲ್ಲು ಉಕ್ಕುತ್ತೆ, ಆ ಕಲ್ಲನ್ನ ಬಫ್ ಮಾಡಿ ಕಳಿಸಿರೋದು. ಹೌದು, ಓಂ ಹಣಾನಾಂತ್ವಾ ಗಣಪ್ತಿಂಹವಾಮಹೇ ಕಮಿಂಕ ವೀಣಾ ಉಪಮಸ್ತೇಶರಾಜಂ ಬ್ರಹ್ಮಣಾ ಬ್ರಹ್ಮಣಸ್ಪತ ಆನುಸ್ವನ್ವ ನೋದಿಗೆ ಸೀರಸಾಗಂ ಸಂಸ್ಲಾಂ ಬರದಂ ವಿಷ್ಣು ಶೇಷಿ ವರ್ಣಂ ಚತುರ್ಜಂ ಪ್ರಸನ್ನೋದಂ ಧ್ಯಾಯ ಸರ್ವ ವಿಷ್ಣೋತ್ತಮ. ನಿಮ್ಮ ನಡೆಯುವವರಿಗೆ ಗಣಪತೇ ಗಣೇಶ ಸ್ವಾಮಾಹುರಿಪ್ರತಮಂಕ ವೀಣಾ ನರತೆ ತತ್ಕ್ರಿಯತೆ ಕಿಂಚನ ರೇ ಮಹಾಮರ್ಷ್ಯಂ ಮಹವಂಚಿತ್ರಮರ್ಷ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಧಿಮೇ ತನ್ನೋ ಸನ್ಮುಖ ಪ್ರಚೋದಯಾತು. ಓಂ ಭುಜಂಗೇಶಾಯ ವಿದ್ಮಹೇ ಚಕ್ಷುಕರ್ಣಾಯ ಧಿಮೇ ತನ್ನೋ ಸರ್ಪ ಪ್ರಚೋದಯಾತು. ಓಂ ಕಾತ್ಯಾಯನ ವಿದ್ಮಹೇ ಕನ್ಯಾಕುಮಾರಿ ಧಿಮೇ ತನ್ನೋ ದುರ್ಗಿ ಪ್ರಚೋದಯಾತು. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತು. ಓಂ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾನವಾಯ ನಮಃ ಕೇಶವ ಶ್ರೀಕೃಷ್ಣಾಯ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತು. ಓಂ ಆದಿತ್ಯ ನಾರಾಯಣ ಗಣನಾಥ ಪಾರ್ವತಿ ಸಮೇತ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವತಾಭ್ಯ ನಮಃ. ಓಂ ನಮಸ್ತೆ ಮಹಾಮಾಯ ಶ್ರೀಪೀಠೆ ಸ್ವರೂಪಿಣಿ ಸಮಿತಿ ಕೃಗದಾಸ್ತೆ ಮಹಾಲಕ್ಷ್ಮೀ ನಮಸ್ತು ಶಿವಶಕ್ತಿಯುಕ್ತೇವಶಕ್ತ ಪ್ರಭಾವತಿ ನತಿ ದೇವೋ ದೇವೋ ನ ಕಲಕಿ ಮಹಾರಾಜ. ಓಂ ದಿಗಂಬರಾಯ ಧೀಮಹೇ ಅತಿಪುತ್ರಾಯ ಧೀಮಹೇ ತನ್ನೋ ದತ್ತ ಪ್ರಚೋದಯಾತು. ಓಂ ಸಾಯಿನಾಥಾಯ ವಿದ್ಮಹೇ ಶಿರಡಿವಾಸಾಯ ಧೀಮಹೇ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿನಾಥಾಯ ವಿದ್ಮಹೇ ಸಚ್ಚಿದಾನಂದ ಧೀಮಹೇ ತನ್ನೋ ಸಾಯಿ ಸಾಯಿನಾಥ ಸಾಯಿ ಸಾಯಿನಾಥ ಸಾಯಿನಾಥ ಸಾಯಿನಾಥ. ವಿಷ್ಣುವೇ ನಮಃ ತ್ರಿಕ್ರಮ ಶ್ರೀಧರನ್ನ ವಿಜಯಕೇಶವ ಕೃಷ್ಣ ಪದ್ಯಂದ್ರಿಯನ್ನ ಶ್ರೀಕೃಷ್ಣ ಪ್ರಣವಸ್ಯ ಪರಬ್ರಹ್ಮ ಶ್ರೀ ಪರಮಾತ್ಮ ದೇವತೆ. ಓಂ ಭೋರ್ಭವಸೋಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಯ್ಯೋಯೋನ ಪ್ರಚದೆ. ಓಂ ಔಷಧಿಂ ಧ್ಯಾನವೀತೋಯಂ ವೈದ್ಯೋ ನಾರಾಯಣೋ ಹರಿ. ಓಂ ನಾರಾಯಣ 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 ನಾರಾಯಣ. ಓಂ ಇಷ್ಟಾರ್ಥ ಸಿದ್ಧಿರಸ್ತು ಮನಸ್ಸಂಕಲ್ಪ ಸಿದ್ಧ ನೆಮ್ಮದಿ ಪ್ರಾಪ್ತಿರಸ್ತು ಆರೋಗ್ಯ ಪ್ರಾಪ್ತಿರಸ್ತು ವಂಶ ಪ್ರಾಪ್ತಿರಸ್ತು ಇಷ್ಟಾರ್ಥ ಸಿದ್ಧಿರಸ್ತು ಉದ್ಯೋಗ ಪ್ರಾಪ್ತಿರಸ್ತು. ನಾರಾಯಣ ನಾರಾಯಣ
ಗುರುವಾರ ಮಾತ್ರ ನಮ್ಮ ದೇವಸ್ಥಾನಕ್ಕೆ ಜನ ಬರ್ತಾರೆ, ಇನ್ನು ಮಿಕ್ಕಿದ್ದಿನದಲ್ಲಿ ಯಾರು ಬರಲ್ಲ. ಆದರೂ ನಾನು ದಿನನಿತ್ಯ ಪೂಜೆ ನಡೆಯುತ್ತೆ, ಪೂಜೆ ಆದ ನಂತರ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.